ಇವತ್ತು ಮಾನವರಲ್ಲಿ ಕಚ್ಚಾಟಗಳು, ಜಗಳಗಳು, ಮನಸ್ತಾಪಗಳು, ಆಸ್ತಿ ವಿಚಾರಗಳು, ಹೀಗೆ ನೂರಾರು ಸಮಸ್ಯೆಗಳು ಈ ದೇಶ, ಈ ರಾಜ್ಯದಲ್ಲಿ ತಲೆದೋರಿದೆ. ಇವತ್ತು ನ್ಯಾಯಾಲಯಗಳಲ್ಲಿ ಎಷ್ಟೇ ನ್ಯಾಯ ಮಾಡಿದರೂ ಅದು ಕೇಸುಗಳು ಮುಕ್ತಾಯವಾಗ ಹಂತದಲ್ಲಿ ಇಲ್ಲ. ಅದರ ಜೊತೆಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಜನ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ದಾಖಲಿಸಿಕೊಳ್ಳಲು ಅಥವಾ ದಾಖಲೆ ಮಾಡಲು ಬಹಳ ಹಿಂಜರಿಕೆಯಲ್ಲಿರ್ತಾರೆ. ಹಾಗಾಗಿ ಎಲ್ಲಿ ಮನುಷ್ಯರಿಗೆ ಅನಾನುಕೂಲವಾಗಿದೆ, ತೊಂದರೆಯಾಗಿದೆ, ಕಾನೂನಿನ ತೊಡಕಾಗಿದೆ, ಸಮಸ್ಯೆಗಳನ್ನು ಯಾರಿಗೂ ಹೇಳೋಕ್ಕಾಗದ ಹಂತದಲ್ಲಿರುವಂಥ ಅಸಹಾಯಕರು ಎಷ್ಟು ಜನ ಇದ್ದಾರೆ, ಇವ್ರನ್ನೆಲ್ಲರನ್ನ ಗುರುತಿಸಿ ಈ ಒಂದು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯಿಂದ ಅವರಿಗೆ ಕಾನೂನಿನ ರೀತ್ಯ ನ್ಯಾಯ ದೊರಕಿಸಬೇಕು, ಅವರ ಜೊತೆಯಲ್ಲಿ ನಾವು ನಿಲ್ಲಬೇಕು, ಮಾನವರೆಲ್ಲರೂ ಸರಿಸಮಾನವಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುರೇಶ್ ಅವರು ಅಧ್ಯಕ್ಷರಾಗಿ 5 ವರ್ಷಗಳ ನಿರಂತರ ಸೇವೆಯನ್ನು ಮಾಡ್ತಾ ಮುಂದುವರ್ಸ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಹೋಗ್ತಾಯಿದ್ದಾರೆ. ಅದರಲ್ಲಿ ನನ್ನದು ಒಂದು ಜವಾಬ್ದಾರಿ ಸ್ಥಾನ ಇದೆ. ಹಾಗಾಗಿ ಆ ಒಂದು ಆ ಸ್ಥಾನಕ್ಕೆ ಒಂದು ಗೌರವ ಕೊಡುವ ನಿಟ್ಟಿನಲ್ಲಿ ನಾನು ಸಹ ಅವರ ಜೊತೆಯಲ್ಲಿ ನಿಂತಿದ್ದೀನಿ. ಹಾಗಾಗಿ ಇವತ್ತೆಲ್ಲ ಬಂದಿರೋರು ಮಾನವ ಆಯೋಗದ ಎಲ್ಲ ಪದಾಧಿಕಾರಿಗಳು ಇರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಮತ್ತು ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಹೊರಗಡೆಯಿಂದನೂ ಸಹ ಇಲ್ಲಿ ಅವತ್ತು ಆಗಮಿಸಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ನೊಂದವರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವುದೇ ಮಾನವ ಆಯೋಗದ ಸಂರಕ್ಷಣೆಯ ಸಂಸ್ಥೆಯ ಉದ್ದೇಶ. ಹಾಗಾಗಿ ಆ ಎಲ್ಲ ಸಂಪೂರ್ಣವಾದ ಜವಾಬ್ದಾರಿ ನಿರ್ವಹಣೆ ಮತ್ತು ಎಲ್ಲರನ್ನ ಜೊತೆಯಲ್ಲಿ ಕೊಂಡೊಯ್ಯುವಂಥ ಕೆಲಸ ಸುರೇಶ್ ಅವ್ರ ಮೇಲಿದೆ. ಅಧ್ಯಕ್ಷರು ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಜೊತೇಲಿ ನಾವು ಇರ್ತೀವಿ, ನಮ್ಮ ಜೊತೇಲಿ ಇವರೆಲ್ಲರೂ ಇರ್ತಾರೆ. ಹಾಗಾಗಿ ಈ ಸಂಸ್ಥೆ ಯಾವಾಗಲೂ ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುತ್ತೆ ಅಂಥೇಳಿ ನಾನು ಸತತವಾಗಿ 5 ವರ್ಷ ಆಗಿದೆ. ಇವತ್ತು ನಮ್ಮ ಯಜಮಾನರಾದ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ HM ಕೃಷ್ಣಮೂರ್ತಿಯವರ ಬರ್ತ್ಡೇ ಸಲುವಾಗಿ ಹಾಗೂ ಅವರ ಸಲುವಾಗಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಜೊತೆಯಲ್ಲಿ ಪತ್ರಿಕೆ ಒಂದು ಬಿಡುಗಡೆ ಅವ್ರ ಕೈಯಲ್ಲೇ ಬಿಡುಗಡೆ ಮಾಡಿಸ್ತೀವಿ, ಅದು ರೆಡಿ ಆಗ್ತಿದೆ. ಹಾಗಾಗಿ ಈ ಸಂಸ್ಥೆ 5 ವರ್ಷಗಳಿಂದ ಸತತವಾಗಿ ನ್ಯಾಯ ಕೊಡಿಸ್ತಾ ನೊಂದವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಮುಂದಕ್ಕೂ ಅಷ್ಟೇ ಭ್ರೂಣ ಹತ್ಯೆ ಆಗಿರ್ಬೋದು, ಈ ಭ್ರೂಣ ಹತ್ಯೆಯಿಂದ ತಾವು ಸ್ಟಾರ್ಟಿಂಗ್ ಭ್ರೂಣ ಹತ್ಯೆ ನಮ್ಮಲ್ಲಿ ಹಾಗೂ ನೋವು ಏಕೆ ಅಂತಂದರೆ ಇವತ್ತು ನೊಂದ ಹೆಣ್ಣು ಮಕ್ಕಳಿದ್ದಾರೆ, ಅವ್ರು ಬರ್ತಾರೆ, ನೊಂದಂಥ ಕಾರ್ಮಿಕರಾಗಿರ್ಬೋದು ಅಸಹಾಯಕರಾಗಿ ಎಲ್ಲೂ ನ್ಯಾಯ ಸಿಗದೇ ಇದ್ದಾಗ ನಮ್ಮನ್ನು ಹುಡುಕೊಂಡು ಬರ್ತಾರೆ, ಅಂಥವ್ರಿಗೆ ನ್ಯಾಯ ಕೊಡಿಸೋದಾಗಿರ್ಬೋದು. ಆಗ ಇವತ್ತು ಒಬ್ಬೊಬ್ಬರಿಗೆ ಮನೆಗಳಲ್ಲಿ ಕರೆಂಟ್ ಇಲ್ಲ, ಲೈಟ್ ಇಲ್ಲ, ಬೋರಿ ಇಲ್ಲ, ಆಗ ರಸ್ತೆನೂ ಇಲ್ಲ. ಆ ರಸ್ತೆಗಳನ್ನ ಇವತ್ತು ಮೂಲ ಸೌಲಭ್ಯ ಏನೇನು ಬೇಕೋ ಅದೆಲ್ಲ ಕೊಡಿಸೋ ದಿಕ್ಕಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಕ್ಕೂ ಅಷ್ಟೇ ಇದೇ ಥರ ನಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಕೆಲಸ ಸರ್ವರು ಸಮಾನರು, ಎಲ್ಲರೂ ನಾವೆಲ್ಲ ಒಂದೇ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮುಂದಕ್ಕೂ ಅದೇ ಥರ ಹೋಗ್ತೀವಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀವಿ. 2023 ಏನು ರಾಜ್ಯದಲ್ಲಿ ಅಷ್ಟು ಅನುಕೂಲಕರವಾದಂಥ ವಾತಾವರಣ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಸಮೃದ್ಧಿ ಇಲ್ಲ. 2024 ನಮ್ಮೆಲ್ಲರ ಜೀವನದಲ್ಲಿ, ನಮ್ಮೆಲ್ಲರ ಬಾಳಿನಲ್ಲಿ ಹೊಸ ಬೆಳಕು, ಹೊಸ ಬಾಳು, ಹೊಸ ಸಮೃದ್ಧಿಯೊಂದಿಗೆ
ಎಲ್ಲರೂ ವರ್ಷದ ಆಚರಣೆಯನ್ನು ಮಾಡುವ ಮುಖೇನ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಮಳೆ ಬೆಳೆ ಸಮೃದ್ಧಿಯನ್ನು ಕಾಣಲಿ, ಎಲ್ಲರೂ ಹರ್ಷದಿಂದ ಜೊತೆ ಜೊತೆಯಾಗಿ ಬಾಳುವಂಥ ಒಂದು ಸಮೃದ್ಧಿಯನ್ನು ಭಗವಂತ ಕರುಣಿಸ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ.